ಈಗ ಅದಕ್ಕೆ ನಾನು ಯಾತಿಕ್ಕೆ ಅದನ್ನು ಜನತೆಗೆ ನೆನಪಿಸ್ಕೊಟ್ಟಿದ್ದೇನೆ ಅಂದರೆ 1994 ಬಿ ಜೆ ಪಿ ಏನು ದೊಡ್ಡ ಮಟ್ಟದಲ್ಲಿ ಅವತ್ತು ಸ್ಟ್ರೆಂತ್ ಇರಲಿಲ್ಲ ಕಾಂಗ್ರೆಸ್ಸು ಜನತಾದಳವೇ ಇದ್ದಂಥದ್ದು ಅವತ್ತು ರಾಮಕೃಷ್ಣ ಹೆಗಡೆ ಅವರು ಜೆ ಎಚ್ ಪಟೇಲ್ರು ಎಸ್ ಆರ್ ಬೊಮ್ಮಾಯಿ ಅವರು ಇದೇ ಸಿದ್ದರಾಮಯ್ಯನವರು ಇದೇ ಎಂ ಪಿ ಪ್ರಕಾಶು ಸಿಂಧ್ಯಾ ಹೀಗೆ ಹಲವಾರು ನಾಯಕರು ದೇಶಪಾಂಡೆ ಇವರೆಲ್ಲ ಇದ್ದು ಇಲ್ಲ ಆಳ್ವಾರು ಬಿ ಜೆ ಪಿಲಿದ್ದು ಇವರೆಲ್ಲ ಇದ್ದು ಅವತ್ತು 78 79 ಹಳೆ ಕರ್ನಾಟಕದಲ್ಲಿ ಬಂತು 36 37 ಹಳೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವತ್ತು ಸಹ ಬಂದಿದ್ದಷ್ಟೇ ಇವರೆಲ್ಲ ಇದ್ದಾಗ ಪಾಪ ಸಿದ್ದರಾಮಯ್ಯ ಹೇಳ್ತಾರೆ ನಾನಿದ್ದಾಗ 58 ಗೆದ್ದು ಈಗ ಇವರೆಷ್ಟು ಗೆಲ್ತಾವ್ರೆ ಅಂತೇಳಿ ನಾನೊಬ್ಬ ಏಕಾಂಗಿ ಅವತ್ತು 58 ಸಿದ್ದರಾಮಯ್ಯ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಗೆಲ್ಲ ಫ್ರೀಡಂ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೇಕಾದ್ರೆ ನಮ್ಮಗಳ ಕಾಂಟ್ರಿಬ್ಯೂಷನ್ ಇದೆ ಅವರೊಬ್ಬರದೇ ಅಲ್ಲ ಅದು ಇವತ್ತು ಏಕಾಂಗಿ ಹೋರಾಟದಲ್ಲಿ 40 ಸ್ಥಾನದವರೆಗೂ ಬಂದಿದ್ದೀನಿ ಈ ಚುನಾವಣೆ ಇವತ್ತು 123 ಗುರಿ ನಂದೇನಿದೆ ಆ 123 ಗುರಿ ಮುಟ್ಲಿಕ್ಕೋಸ್ಕರಲೇ ನನ್ನೆ ಹಳೆ ಕರ್ನಾಟಕದ ಭಾಗದ ಮತದಾರರಿಗೆ ಮನವಿ ಮಾಡಿರೋದು ಕನಿಷ್ಠ 70 75 ಸ್ಥಾನ ಹಳೆ ಕರ್ನಾಟಕದಲ್ಲಿ ನೀವು ಕೊಟ್ಟರೆ ಅಲ್ಲಿ 30 35 ಸ್ಥಾನ ಈ ಬಾರಿ ಗೆಲ್ತಕ್ಕಂಥ ಅವಕಾಶ ಇದೆ ಅದಕ್ಕೋಸ್ಕರ ಇಲ್ಲಿ 70 ನೀವು ಹೆಚ್ಚಿನ ಸ್ಥಾನವನ್ನು 94 ಏನು ಕೊಟ್ಟಿದ್ದೀರಿ ಅದನ್ನ ರಿಪೀಟ್ ಮಾಡಿ ಅಂತ ಮನವಿ ಮಾಡಿದ್ದೆ ಫ್ರೀಡಂ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ